ಜಾನ್ ನಾಮ್ ಎಂಬ ಸಿನಿಮಾದಿಂದ ಫೇಮಸ್ ಆದ ನಟಿ ಫರೀನಾ ಈ ನಟಿಯ ಕನ್ನಡದ ಇನ್ನೊಂದು ಹೆಸರು ಬಿಂದಿಯಾ ನೋಡೋಕೆ ಸೇಮ್ ಟು ಸೇಮ್ ಬಾಲಿವುಡ್ನ ಖ್ಯಾತ ನಟಿ ಮಾಧುರಿ ದೀಕ್ಷಿತ್ನವರಂತೆ ಇದ್ದ ಇವರನ್ನ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಹಳ್ಳಿ ಮೆಷ್ಟು ಚಿತ್ರಕ್ಕೆ ಕರೆತಂದರು ತಮ್ಮ ಚಿತ್ರಕ್ಕೆ ಹೀರೋಯಿನ್ ಹುಡುಕಾಟದಲ್ಲಿದ್ದಾಗ ಫರೀನಾ ಅವರು ಕಣ್ಣಿಗೆ ಬಿದ್ದರು ಫರೀನಾ ಅವರು ನಟಿ ಮಾಧುರಿ ದೀಕ್ಷಿತ್ ಅವರ ರೀತಿ ಇದ್ದಿದ್ದರಿಂದ ತಮ್ಮ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ಹಳ್ಳಿ ಮೆಷ್ಟು ಚಿತ್ರಕ್ಕೆ ಈಕೆ ಹೆಸರನ್ನ ಬಿಂದ್ಯಾ ಎಂದು ಮಾಡಿದ್ರು ಹಳ್ಳಿ ಮೆಷ್ಟು ಚಿತ್ರದಲ್ಲಿ ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ರು ನಟಿ ಬಿಂದ್ಯಾ ಅಪ್ಪಟ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ರು ರವಿಚಂದ್ರನ್ ಅವರ ಆಯ್ಕೆಯು ಕೂಡ ಸೂಕ್ತವಾಗಿತ್ತು ಆದರೆ ಹಳ್ಳಿ ಮಿಷ್ಟು ಚಿತ್ರದ ಚಿತ್ರೀಕರಣ ಮುಗಿದ ನಂತರ ನಟಿ ಬಿಂದಿಯ ಶೂಟಿಂಗ್ ನಲ್ಲಿ ತುಂಬಾ ಕಿರಿಕ್ ಮಾಡ್ತಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಮತ್ತು ನಟಿ ಬಿಂದಿಯ ರವಿಚಂದ್ರನ್ ಅವರ ಮೇಲೂ ಗಂಭೀರವಾದ ಆರೋಪವನ್ನ ಮಾಡಿಬಿಟ್ಟಿದ್ರು ರವಿಚಂದ್ರನ್ ಅವರು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋಕೆ ಮುಂದಾಗಿದ್ರು ಎಂದು ದೊಡ್ಡ ಆರೋಪವನ್ನ ಮಾಡಿದ್ರು ಈ ಆರೋಪದಿಂದ ತಲೆ ಎತ್ತಿ ತಿರುಗಾಡುವುದು ಹೇಗೆ ಎಂದು ಯೋಚನೆ ಮಾಡಿದ ರವಿಚಂದ್ರನ್ ನ್ಯಾಯಾಲಯದಲ್ಲಿ ಬಿಂದಿಯ ಮೇಲೆ ಒಂದು ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ನಂತರ ತೀರ್ಪು ರವಿಚಂದ್ರನ್ ಅವರ ಪರವಾಗಿ ಬಂತು ಇನ್ನು ಬಿಂದಿಯ ಕೋರ್ಟ್ನಲ್ಲಿ ಎಲ್ಲರ ಮುಂದೆಯೇ ರವಿಚಂದ್ರನ್ ಅವರ ಬಳಿ ಕ್ಷಮೆಯನ್ನ ಕೇಳಿದ್ರು ನಂತರದ ದಿನಗಳಲ್ಲಿ ವಿನ್ಯಾ ಅವರಿಗೆ ಕನ್ನಡದಲ್ಲಿ ಅವಕಾಶಗಳು ಲಭಿಸಲಿಲ್ಲ ರಾಯರು ಬಂದರು ಮಾವನ ಮನೆಗೆ ಎಂಬ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ನಟಿಸಿದ್ದು ಬಿಟ್ರೆ ಮತ್ ಯಾವ ಚಿತ್ರದಲ್ಲೂ ಕೂಡ ನಟಿಸಲಿಲ್ಲ ಅತ್ತ ಬಾಲಿವುಡ್ನಲ್ಲೂ ಈ ನಟಿಗೆ ಅವಕಾಶಗಳು ಸಿಗಲಿಲ್ಲ ಇದೇ ವೇಳೆ ಆವಾಗಲೇ ಮದುವೆಯಾಗಿದ್ದ ಭಾರತೀಯ ಖ್ಯಾತ ಮಾಜಿ ಕ್ರಿಕೆಟಿಕ ಮನೋಜ್ ಪ್ರಭಾಕರ್ ಅವರನ್ನ ಪ್ರೀತಿಸಿದ್ರು ನಂತರ ಮನೋಜ್ ಪ್ರಭಾಕರ್ ಅವರು ತಮ್ಮ ಮೊದಲನೇ ಪತ್ನಿಗೆ ಡೈವೋರ್ಸ್ ತಡಿ ಫರೀನ್ ಅವರ ಮದುವೆಯಾದರು ಈಗ ಫರೀನ್ ಅವರು ಪತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ದೆಹಲಿಯಲ್ಲಿ ವಾಸ ು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ